ಹೇಳ್ತಾ ನಾನು ಯಾವುದೇ ಭಾಷಾ ಸಮುದಾಯದ ವಿರುದ್ಧ ನನ್ನ ಹೋರಾಟ ಅಲ್ಲ ಭಾಷೆಯ ಪರವಾದಂಥ ಹೋರಾಟ ನನ್ನ ಭಾಷೆಯ ಪರವಾದಂಥ ಹೋರಾಟ ನೀವು ಇಲ್ಲಿ ಬದುಕ್ತಾ ಇದ್ದೀರಿ ನೀವು ನಿಮ್ಮ ಅಂಗಡಿ ನಿಮ್ಮ ಮಾಲು ನಿಮ್ಮ ಕಾಂಪ್ಲೆಕ್ಸ್ಗಳಲ್ಲಿ ಪ್ರಪ್ರಥಮವಾಗಿ ಪ್ರಥಮವಾಗಿ ಕನ್ನಡದ ನಾಮಫಲಕವನ್ನು ಕಡ್ಡಾಯಗೊಳಿಸಿ ಕನ್ನಡದಲ್ಲಿ ಎವರಿಸಿ ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ ಒಬ್ಬ ಮಾರವಾಡಿ ಇಲ್ಲಿ ಒಂದು ಅಂಗಡಿ ಮಾಡಿದ್ರೆ ಒಂದು ಕಾಂಪ್ಲೆಕ್ಸ್ ಮಾಡಿದ್ರೆ ಒಂದು ಮಾಲ್ ಕಟ್ಟಿದರೆ ಅವನು ರಾಜಸ್ಥಾನದಿಂದಲೇ ಕರ್ಕೊಂಬಂದು ಇಲ್ಲಿ ಕೆಲಸ ಕೊಡ್ತಾನೆ ಒಬ್ಬ ಗುಜರಾತಿ ಮಾಲ್ ಕಟ್ಟಿನಿ ಅವನು ರಾಜಸ್ಥಾನದಿಂದ ಕರ್ಕೊ ಗುಜರಾತಿಂದ ಕರ್ಕೊಂಬಂದು ಕೆಲಸ ಕೊಡ್ತಾನೆ ಒಬ್ಬ ಈಗ ಇಲ್ಲೇ ಒಂದು ಹೆಬ್ಬಾಳದ ಹತ್ರ ಮಾಲಾಪೇಷ್ಯಾ ಅಂತ ಅಲ್ಲಿಂದಲೇ ಇದು ಪ್ರಾರಂಭ ಆಗಿದ್ದು ಅವನು ಒಂದು ದೊಡ್ಡ ಮಾಲ್ ಕಟ್ಟಿದ್ದಾನೆ ಮಾಲು ಕಟ್ಟಿ ಒಂದು ಅಕ್ಷರ ಕನ್ನಡವನ್ನ ಹಾಕಲಿಲ್ಲ ಇತ್ತೀಚಿಗೆ ಉದ್ಘಾಟನೆ ಹೌದು ಇತ್ತೀಚೆಗೆ ಉದ್ಘಾಟನೆ ಆಯಿತು ಆ ಉದ್ಘಾಟನೆ ಆಗೋದ್ಕಿಂತ ಮುಂಚೆಲೆ ನಾನು ಅವನಿಗೆ ಒಂದು ಒಂದು ಪತ್ರವನ್ನು ಬರೆದೆ ನೀನು ಇಷ್ಟು ದೊಡ್ಡ ಮಾಲ್ ಕಟ್ಟಿದೀಯಾ ಇಲ್ಲಿ ಸಂಪಾದನೆ ಮಾಡಬೇಕು ಅನ್ನುವ ಹೊರಟಿದ್ಯಾ ಸಂಪಾದನೆ ಮಾಡೋಕ್ಕೆ ನಾನು ನಿಮಗೇನು ನಿನ್ನ ಸಂಪಾದನೆಯಲ್ಲಿ ಶೇರ್ ಕೊಡು ಅಂತ ನಾವು ಕನ್ನಡಿಗರು ಕೇಳ್ತಾ ಇಲ್ಲ ನನ್ನ ಭಾಷೆ ಕನ್ನಡ ಈ ರಾಜ್ಯದ ಭಾಷೆ ಕನ್ನಡ ಕನ್ನಡದ ನಾಮಫಲಕ ಹಾಕು ಅಂತ ಕೇಳಿದು ಅವನು ಅದಕ್ಕೆ ಏನೂ ಉತ್ತರ ಕೊಡಲಿಲ್ಲ ಕೊನೆಗೆ ನಾನೊಂದು ನಿಯೋಗ ಕಳಿಸ್ದೆ ಕಳಿಸಿ ಮತ್ತೊಂದು ಪತ್ರ ಕೊಟ್ಟುಬಿಟ್ಟು ಬಂದರು ಏನೂ ಅದಕ್ಕೆ ಉಪಯೋಗ ಆಗಲಿ ಪ್ರಶ್ನೆ ಕೇಳ್ತೀನಿ ಯಾವುದೇ ಒಂದು ಈ ವ್ಯಾಪಾರ ಓಪನ್ ಮಾಡಬೇಕಾದ್ರೆ ಇಂತಿಷ್ಟೇ ನಿಯಮಗಳಿವೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದು ನಾಮಫಲಕ ಹಾಕುವುದರಿಂದ ಹಿಡಿದು ವ್ಯವಹಾರ ಮಾಡೋ ತನಕ ಅದ್ಯಾವುದೋ ಅಪ್ಲೈ ಆಗಲ್ವಾ ಹೌದು ನಾನು ಅದನ್ನೇ ನಾನು ಅದನ್ನೇ ಹೇಳಿದೆ ಇವತ್ತು ಕರ್ನಾಟಕ ಸರ್ಕಾರದ ಕಾಯ್ದೆ ಏನು ಹೇಳುತ್ತೆ ಯಾವುದೇ ನಾಮಫಲಕದ ಶೇಕಡ ಅರವತ್ತು ಭಾಗ ಕನ್ನಡದ ಭಾಷೆಯಲ್ಲಿ ನಾಮಫಲಕ ಹಾಕಬೇಕು ಅಂತ ಇದೆ ಹೌದು ಆಗಿದ್ದಾಗ ಮಾತ್ರ ನೀವು ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯೋಗ್ಯರು ಇಲ್ಲದೆ ಹೋದರೆ ನಿಮಗೆ ಲೈಸೆನ್ಸ್ ಕೊಡೋದಿಲ್ಲ ನೀರು ಕೊಡುವುದಿಲ್ಲ ಕರೆಂಟ್ ಕೊಡೋದಿಲ್ಲ ಅನ್ನುವ ಕಾಯ್ದೆಯನ್ನು ಮಾಡಿದ್ದಾರೆ ಅಕಸ್ಮಾತ್ ಹಾಕ್ದೇ ಹೋದರೂ ಸಹ ನೀವು ನಾಮಫಲಕವನ್ನು ಫಲಕವನ್ನು ಅಳವಡಿಸ್ತಾ ಇದ್ದಾಗ ನಿಮಗೆ ದಂಡ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕ್ಬೋದು ಮತ್ತೆ ಮೂರು ತಿಂಗಳು ಜೈಲಿಗೆ ಕಳಿಸ್ಬೋದು ಈ ಥರದ ಕಾಯ್ದೆ ಇದೆ ಮಹಾನಗರ ಪಾಲಿಕೆಯು ಸಹ ಇದೇ ರೀತಿಯ ಕಾಯ್ದೆಯನ್ನು ಅವರೂ ಮಾಡಿದ್ದಾರೆ ಇದನ್ನೆಲ್ಲ ಧಿಕ್ಕರಿಸಿ ನಾನು ಹಾಕೋದೇ ಇಲ್ಲ ಅವನು ಹೇಳ್ತಾನೆ ಅವನು ಹೇಳ್ತಾನೆ ನನ್ನದು ಜಮೀನು ನಾನು ಕಟ್ಟಿದ್ದೀನಿ ಕಾಂಪ್ಲೆಕ್ಸು ನನ್ನದು ಬಂಡವಾಳ ನಾನು ಯಾಕೆ ಕನ್ನಡ ಹಾಕಬೇಕು ಪರ್ಮಿಷನ್ ಯಾರು ಕೊಟ್ಟರು ಸರ್ ನಗರಪಾಲಿಕೆ ಕೊಟ್ಟಿದ್ದಾರೆ ಹೇಗೆ ಕೊಡ್ತಾರೆ ಸರ್ ಅದನ್ನೇ ಹೇಳುದು ನಾವು ಮೊನ್ನೆ ನಾನು ಕಮಿಷನ್ ಅವರು ಸಣ್ಣ ವೈಲೇಷನ್ ಮಾಡಿದ್ರೆ ಮನೆ ಕಟ್ಕೋಬೇಕಾದ್ರೆ ಮನೆಗೆ ಇನಾಗ್ರೇಷನ್ ಕಮಿಷನ್ ಕೊಡಲ್ಲ ನಾನು ಕಮಿಷನ್ ಅವರು ಅದನ್ನೇ ತರಾಟೆ ತಗೊಂಡೆ ನೀವೇ ಮಾಡಿದಂತ ಕಾಯ್ದೆಯನ್ನ ನೀವೇ ತಗೊಳ್ದೆ ಹೋದ್ರೆ ಕ್ರಮವನ್ನ ಮತ್ತೆ ಯಾರ್ಗೋಸ್ಕರ ಈ ಕಾಯ್ದೆ ಮಾಡಿದ್ದೀರಿ ಸರ್ ಬಲ ಏನು ಹಣವಂತರು ನಿಮಗೆ ಈ ಕೋಟಿಗಟ್ಟಲೆ ಹಣ ಕೊಡ್ತಾರೆ ಅಂತ ಹೇಳಿ ನೀವು ಇವತ್ತು ಅವರಿಗೆ ಅನುಮತಿ ಕೊಟ್ಟರೆ ಅವನು ಹೇಳ್ತಾನೆ ಕನ್ನಡ ಹಾಕಲ್ಲ ಕನ್ನಡ ಹಾಕಬೇಕು ಅಂತ ಹೇಳಲಿಕ್ಕೆ ನೀವ್ಯಾರು ನನ್ನ ಮೇಲೆ ಕೇಸ್ ಆಗ್ತಾ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತಾ ಇವರು ಕನ್ನಡ ಹಾಕಿ ಅಂತ ನನಗೆ ಬೆದರಿಕೆ ಹಾಕ್ತಾರೆ ಅಂತ ಹೇಳಿ ಆಗ್ತಾ ನಾನು ಹೇಳಿದೆ ನೀನು ನೀನು ಏನೇ ಇನ್ನೂ ನೂರು ಕೇಸ್ ಹಾಕಿರೋ ಅಷ್ಟೇ ಕನ್ನಡ ಹಾಕೋವರೆಗೂ ನಾನು ನಿನ್ನ ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಿಡಲ್ಲ ನೀನು ಏನಾರು ಅಂದ್ಕೋ ಅಂತ ಹೇಳಿ ನಾನು ಅದಕ್ಕೆ ತೀರ್ಮಾನವನ್ನು ಮಾಡಿದ್ದೀರಿ ವಿಧಾನಸೌಧದಲ್ಲಿ ಸರ್ಕಾರದ ಮಟ್ಟದಲ್ಲೇ ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಇರುವಾಗ ಕನ್ನಡದಲ್ಲಿ ಇಂದಿಷ್ಟೇ ಆದಂಥ ಪ್ರಾಮುಖ್ಯತೆ ಕೊಡಬೇಕು ಅನ್ನುವ ನಿಯಮಗಳು ಇದ್ದಾಗ ಇದೆಲ್ಲವನ್ನು ಮೀರಿ ಯಾರಿಗೋ ಏನೋ ಪರ್ಮಿಷನ್ ಕೊಡ್ತಾರೆ ಅಂದರೆ ಇನ್ಯಾರ್ದೋ ಅಲ್ಲಿ ಸಪೋರ್ಟ್ ಇರಲೇಬೇಕು ಅಂತ ಅರ್ಥ ಸರ್ ಹೌದು ಹಾಗೆ ನಮ್ಮ ನಮ್ಮ ರಾಜಕಾರಣಿಗಳಿಗೆ ಸರ್ ನಮ್ಮಲ್ಲಿರುವಂಥ ಅಧಿಕಾರಿಗಳಿಗೆ ಗೊತ್ತಾಯ್ತಾರೆ ದುಡ್ಡು ಕೊಟ್ಟರೆ ಈ ರಾಜ್ಯವು ಬೇಕಾದರೂ ಮಾರುಬಿಡ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜಕಾರಣಿಗಳು ಇದ್ದಾರೆ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿದ್ದಾರೆ ಈಗ ನೋಡಿ ಬೆಂಗಳೂರಿನಲ್ಲಿ ಎಂಟು ವಲಯ ಕಚೇರಿಗಳು ಬರುತ್ತೆ ಅಲ್ಲಿ ಅಧಿಕಾರಿಗಳು ಯಾವುದೇ ಅಂಗಡಿ ಮುಂಗಟ್ಟುಗಳಿಗೆ ಲೈಸೆನ್ಸ್ ಕೊಡುವಾಗ ರಿನ್ಯೂವಲ್ ಮಾಡುವಾಗ ಅದು ನಾಮಫಲಕ ಇವರು ಕಡ್ಡಾಯವಾಗಿ ಅರವತ್ತು ಶೇಕಡ ಹಾಕಿದ್ದಾರಾ ಹೇಳಿ ಪರಿಗಣಿಸಿ ಆಮೇಲೆ ಅವರಿಗೆ ನೀವು ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು ಮಾಡಬೇಕು ಆದರೆ ಅವರು ದುಡ್ಡು ಕೊಡ್ತಾರೆ ಇವರು ದುಡ್ಡು ತಗೋತಾರೆ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಯಾವ ಭಾಷೆಲಿ ಬೇಕಾದ್ರು ಹಾಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದಾರೆ ಹಾಗಾಗಿ ಈ ಅಧಿಕಾರಿಗಳ ದೌರ್ಬಲ್ಯಗಳಿಂದಾಗಿ ಇವರ ಲಂಚಕೋರತನದಿಂದಾಗಿ ಹೊರಗಡೆಯಿಂದ ಬಂದಂಥವ್ರು ಈ ಮಟ್ಟಕ್ಕೆ ಇವತ್ತು ಕೋರ್ಟ್ಗೆ ಹೋಗ್ತಾರೆ ಕನ್ನಡದ ವಿಚಾರದಲ್ಲಿ ಕನ್ನಡ ನಾಮಫಲಕ ಹಾಕ್ರಿ ಅಂದರೆ ನಾವು ಕೋರ್ಟ್ಗೆ ಹೋಗ್ತೀವಿ ಇನ್ನೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ನಾನು ಒಂದು ಸವಾಲಾಗಿ ಸ್ವೀಕರಿಸಿದ್ದೀನಿ ಯಾವುದೇ ಕಾರಣಕ್ಕೂ ಅಂಥವ್ರನ್ನ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಬಾರ್ದು ನನ್ನ ಮೇಲೆ ನೂರು ಕೇಸ್ ಹಾಕಿರುವಷ್ಟೇ ನಮ್ಮನ್ನು ಜೈಲಿಗೆ ಕಳಿಸಿರುವಷ್ಟೇ ಬಿಡಬಾರ್ದು ತೀರ್ಮಾನಕ್ಕೆ ಬಂದಿದ್ದೀವಿ ಹಾಗಾಗಿ ನಾಳೆ ಇಪ್ಪತ್ತೇಳನೇ ತಾರೀಕು ನಾಳೆ ಒಂದು ದೊಡ್ಡ ರ್ಯಾಲಿಯನ್ನ ಮಾಡ್ತಾ ಇದೀವ ಕನ್ನಡದ ನಾಮಫಲಕ ಆಂದೋಲನ ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ತಂಡ ತಂಡವಾಗಿ ಸುಮಾರು ಐದಾರು ತಂಡಗಳು ಆ ಎಲ್ಲ ಕಡೆಯಿಂದ ಎಲ್ಲೆಲ್ಲಿ ಆಂಗ್ಲ ಕನ್ನಡದ ನಾಮಫಲಕ ಇಲ್ಲದ ಆಂಗ್ಲ ಭಾಷೆ ಮತ್ತು ಬೇರೆ ಭಾಷೆಯ ನಾಮಫಲಕಗಳು ಇರ್ತವೆ ಅದನ್ನೆಲ್ಲ ಕಿತ್ತ ಎಸೆಯುವಂತ ಕೆಲಸವನ್ನ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ಅದಕ್ಕಾಗಿ ಇಡೀ ರಾಜ್ಯದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯ ಸುಮಾರು ನಲವತ್ತೈದು ಐವತ್ತು ಸಾವಿರ ಕಾರ್ಯಕರ್ತರು ನಾಳೆ ಬೆಂಗಳೂರಿಗೆ ಬರ್ತಾಯಿದ್ದಾರೆ ಹಾಗಾಗಿ ಬೆಂಗಳೂರಲ್ಲಿ ಯಾರು ಇವತ್ತು ಹೊರಗಡೆಯಿಂದ ಬಂದಂಥವರು ವ್ಯಾಪಾರಿಗಳು ಯಾರು ದುರಾಂಕಾರದಿಂದ ದುರ್ವರ್ತನೆಯಿಂದ ಈ ರಾಜ್ಯದ ಭಾಷೆಗೆ ಗೌರವ ಕೊಡದೆ ಏನು ಇವತ್ತು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ ನಾಳೆ ಸರಿಯಾದ ಪಾಠವನ್ನು ಕರವೇ ಕರ್ನಾಟಕ ಕಲಿಸುತ್ತೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ